2023 ನಲ್ಲೂ ಕೂಡ ಒಂದ್ ಕ್ವಶನ್ ಕೇಳಿದಾನೆ, ಬಟ್ ಇದು ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಅಲ್ಲ, ಅಮಾಲ್ಗಮೇಷನ್ ಪ್ರಾಬ್ಲಮ್. ಹೌದಾ? ಹೆಂಗ್ ಮಾಡೋದು ಈ ಕ್ವಶನ್? ತುಂಬಾ ಈಸಿ ಆಗಿರುತ್ತೆ, ಒಂದ್ ಸ್ವಲ್ಪ ವರ್ಕಿಂಗ್ಸ್ ಜಾಸ್ತಿ ಇರಬಹುದು, ಬಟ್ ಈಸಿಯಾಗಿ ಮಾಡಬಹುದು. ನೋಡಿ, ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎ ಲಿಮಿಟೆಡ್, ಬಿ ಲಿಮಿಟೆಡ್, ಮಾರ್ಚ್ 2023. ಎ ಲಿಮಿಟೆಡ್ ಬಿ ಲಿಮಿಟೆಡ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 30,000 ಶೇರ್ಸ್ ಅಂತ ಹೇಳಿದ್ದಾನೆ. ರಿಸರ್ವ್ ಫಂಡ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, 12% ಡಿವೆಂಚರ್ಸ್, ಕ್ರೆಡಿಟರ್ಸ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಸ್ಟಾಕ್, ಡೆಟರ್ಸ್, ಕ್ಯಾಶ್. ಇಷ್ಟೇ ಕೊಟ್ಟಿರೋದು ಬ್ಯಾಲೆನ್ಸ್ ಶೀಟು. ಅಡ್ಜಸ್ಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾನೆ? ಎಬೋ ಕಂಪನೀಸ್ ಅಮಾಲ್ಗಮೇಟ್ ದೇರ್ ಬಿಸ್ನೆಸ್ ಅಂಡ್ ಫಾರ್ಮ್ ಎ ನ್ಯೂ ಕಂಪನಿ ಕಾಲ್ಡ್ ಸಿ ಲಿಮಿಟೆಡ್. ನೋಡಿ, ಎ ಕಂಪನಿ ಬಿ ಕಂಪನಿ ಕ್ಲೋಸ್ ಮಾಡಿಬಿಟ್ಟು ಒಂದು ಹೊಸ ಕಂಪನಿ ಸಿ ಕಂಪನಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನಪ್ಪ ಅಂದ್ರೆ, ಎ ಕಂಪನಿ ಬಿ ಕಂಪನಿ ಸಿ ಕಂಪನಿಗೆ ಅವರ ಅಸೆಟ್ಸ್ ಲಯಬಿಲಿಟೀಸ್ ನ ಮಾರ್ತಾ ಇದ್ದಾರೆ. ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ದಿ ಅಸೆಟ್ಸ್ ಆಫ್ ಬೋತ್ ದ ಕಂಪನೀಸ್ ಆರ್ ವ್ಯಾಲ್ಯೂಡ್ ಆಸ್ ಫಾಲೋಸ್. ನೋಡಿ, ಅಸೆಟ್ಸ್ ನ ಎಷ್ಟೆಷ್ಟಕ್ ವ್ಯಾಲ್ಯೂ ಮಾಡಿದ್ದಾರೆ ಅಂದ್ರೆ, ಎರಡೂ ಕಂಪನಿದು ಫಿಕ್ಸ್ಡ್ ಅಸೆಟ್ಸ್ 25% ಜಾಸ್ತಿ ಇದೆಯಂತೆ, ಸ್ಟಾಕ್ 15% ಕಡಿಮೆ ಇದೆಯಂತೆ, ಡೆಟಾರ್ಸ್ 10% ಕಡಿಮೆ ಇದೆಯಂತೆ. ದಿ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಡಿಸ್ಚಾರ್ಜ್ ಬೈ ಇಶ್ಯೂ ಆಫ್ ಬೋತ್ ದ ಕಂಪನಿ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಟೆನೀಚ್ ಇನ್ ಸಿ ಲಿಮಿಟೆಡ್ ಅಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ 12.50 rupees ಪರ್ ಶೇರ್. ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್ ಅಂಡ್ ಬಿ ಲಿಮಿಟೆಡ್. ಬರೀ ಲೆಡ್ಜರ್ಸ್ ಎ ಕಂಪನಿದು ಮಾಡಬೇಕು, ಬಿ ಕಂಪನಿದು ಮಾಡಬೇಕು. ಇಲ್ಲಿ ಬರೀ ಲಯಬಿಲಿಟೀಸ್ ಮಾತ್ರ ಹೇಳಿದ್ದಾರೆ. ಅಬೌ ಕಂಪನಿ ಅಮಾಲ್ಗಮೇಟ್ ದೇರ್ ಬಿಸ್ನೆಸ್ ಅಂಡ್ ಫಾರ್ಮ್ ಎ ನ್ಯೂ ಕಂಪನಿ, ಓಕೆನಾ? ಅಲ್ಲಿಗೆ ಅಸೆಟ್ಸ್ ಲಯಬಿಲಿಟೀಸ್ ಎರಡು ತಗೊಂಡೋಗ್ತಾ ಇದ್ದೇನೆ, ಬಟ್ ಅಸೆಟ್ಸ್ ರಿವ್ಯಾಲ್ಯೂ ಆಗಿರೋದು ಮಾತ್ರ ಕೊಟ್ಟಿದ್ದಾರೆ. ಈಗ ಇದು ಯಾವ ಮೆಥಡ್ ಅಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ, ಪಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ನಮ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಏನು ಇಲ್ಲ. ನೋಡಿ, ಲಾಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ, ಪಿ ಸಿ ಇಸ್ ಡಿಸ್ಚಾರ್ಜ್ ಬೈ ಇಶ್ಯೂ ಆಫ್ ಬೋತ್ ಕಂಪನಿ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 10 rupees ಈಚ್ ಇನ್ ಸಿ ಲಿಮಿಟೆಡ್ ಅಟ್ 12 rupees. ಎಷ್ಟ್ ನಂಬರ್ ಆಫ್ ಶೇರ್ಸ್ ಅಂತ ಕೊಡ್ತಾವಣ್ಣ? ಮತ್ತೆ ಹೆಂಗ್ ಮಾಡೋದು? ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಫಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್, ಓಕೆನಾ? ಇದು ಎ ಲಿಮಿಟೆಡ್, ಇದು ಬಿ ಲಿಮಿಟೆಡ್, ಓಕೆನಾನಪ್ಪ? ಫಸ್ಟ್ ಅಸೆಟ್ಸ್ ಟೇಕನ್ ಓವರ್, ಅಸೆಟ್ಸ್ ಟೇಕನ್ ಓವರ್. ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಇದೆಯಂತೆ, ಕರೆಕ್ಟ್? ಫಿಕ್ಸ್ಡ್ ಅಸೆಟ್ಸ್ 25% ಜಾಸ್ತಿ ಅಂತ ಹೇಳ್ತಾರೆ. ನೋಡಿ, ಎ ಕಂಪನಿದು 2 lakh ಇದೆ, ಇದಕ್ಕೆ 70% ಜಾಸ್ತಿ, 25% ಜಾಸ್ತಿ ಅಂದ್ರೆ 50,000 ಜಾಸ್ತಿ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 2.5 lakh ಆಯ್ತು. ಅದೇ ಬಿ ಕಂಪನಿ ಇದಾದ್ರೆ 3 lakh ಇದೆ, 75,000 ಆಗುತ್ತೆ, 3 lakh ಅಲ್ಲಿಗೆ 3,75,000 ಆಯ್ತು. ಕರೆಕ್ಟ್ ಏನಪ್ಪಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಆಗುತ್ತೆ ಇಲ್ವಾ? ಮಡಕ್ಕೆ ಆಗುತ್ತೆ. ಹಾಗೆ ಸ್ಟಾಕ್ ಇದೆಯಂತೆ, ಪ್ಲಾಂಟ್ ಅಂಡ್ ಮಿಷಿನ್ ಅಂತ. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ, ಓಹೋ, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿ ಎರಡು ಆಗುತ್ತೆ. ಇಲ್ಲಿ ನಾನು ಫಸ್ಟ್ ಲ್ಯಾಂಡ್ ಬಿಲ್ಡಿಂಗ್ ಅಂತ ಹಾಕಿರ್ತೀನಿ. ಈಗ ಪ್ಲಾಂಟ್ ಮಿಷಿನರಿ ಎರಡು ಆಗ್ತೀನಿ. ಇಲ್ಲಿ 3 lakh ಇದೆ, 75,000 ಇದಕ್ಕೂ ಕೂಡ 25%, 75,000 ಅಲ್ಲಿಗೆ 3,75,000. ಇದು 2.5 lakh ಇದೆ, ಅದಕ್ಕೆ 62,500, ಇದಕ್ಕೆ 62,500 ಜಾಸ್ತಿ ಆಗುತ್ತೆ. ಅಲ್ಲಿಗೆ 3,12,500 ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ ಇದೆ, ಸ್ಟಾಕ್ 1.5 lakh ಇದೆ, ಎಷ್ಟ್ ಪರ್ಸೆಂಟ್ ಕಡಿಮೆ ಆಗುತ್ತಂತೆ? 50%, 15% ಕಡಿಮೆ ಆಗುತ್ತೆ. ಎಷ್ಟು? 1,27,500. ಈ ಕಡೆ ಎಷ್ಟಿದ್ಯಪ್ಪ ಅಂದ್ರೆ 1 lakh, ಇದು ಅಷ್ಟೇ ಇದೆ, ಕರೆಕ್ಟ್? ಅಲ್ಲಿಗೆ 22,500 ಕಡಿಮೆ ಆಗುತ್ತೆ. 1,27,500 ಡೆಟಾರ್ಸ್ ನೋಡಿ, 50,000 ಇದೆ, 10% ಏನಾಗ್ತಾ ಇದೆ ಅಂತ ಕಡಿಮೆ ಆಗ್ತಾ ಇದೆ, 5,000. 45,000 ಇದೆಷ್ಟಿದೆ? 1 lakh ಇದೆ, 10% ಅಂದ್ರೆ 10,000. ಇದು 45,000, ಇದು 90,000. ಇನ್ನ ಕ್ಯಾಶ್ ಇದೆ, ಕ್ಯಾಶ್ ಬಗ್ಗೆ ಏನು ಹೇಳಿಲ್ಲ, ಅಷ್ಟಕ್ಕೆ ತಗೊಂಡೋಗ್ತಾರೆ. 20,000, 20,000 ಕರೆಕ್ಟ್ ಏನಪ್ಪ? ಕರೆಕ್ಟ್. ಈಗ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ,
ಹನ್ನೆರಡು ಹದಿನೇಳು ಒಂದು ಏಳು ಒಂಬತ್ತು ಒಂಬತ್ತು ಹದಿನಾರು ಇಪ್ಪತ್ತೊಂದು ಎರಡು ಮೂರು ಆರು ಎಂಟು ಎಂಟು ಲಕ್ಷದ ಹದಿನೇಳುವರೆ ಸಾವಿರ. ಇದು ಹತ್ತು ಒಂದು ಎಂಟು ಹತ್ತು ಹದಿನೈದು ಒಂಬತ್ತು ಲಕ್ಷದ ಇಪ್ಪತ್ತೈದು. ಇದರಲ್ಲಿ ಲಯಬಿಲಿಟೀಸ್ ಯಾವ್ಯಾವ ಲಯಬಿಲಿಟೀಸ್ ಇದೆ ಅಂದ್ರೆ 12% ಡಿಬೆಂಚರ್ಸ್ ಇದೆ, 2 lakhs ಎ ಕಂಪನಿ ಇದೆ, ಬಿ ಕಂಪನಿ ಇದು ಕೂಡ 2 lakhs ಇದೆ, ಕ್ರೆಡಿಟರ್ಸ್ ಇದಾವೆ 1,20,000, ಇನ್ನೂ ಕೂಡ 1,20,000, ಅಲ್ಲಿಗೆ ಒಟ್ಟು 3,20,000. ಕರೆಕ್ಟ್ ಏನಪ್ಪ, 3,20,000 ಮೈನಸ್ ಮಾಡಿದ್ರೆ 6,05,000. ಇದನ್ನ ಏನಂತ ಕರೀಬಹುದು, ಟೋಟಲ್ ಪಿಸಿ. ಈಗ ಡಿಸ್ಚಾರ್ಜ್ ಆಫ್ ಪಿಸಿ ಏನ್ ಹೇಳ್ತಾ ಇದ್ದಾನೆ, ಶೇರ್ಸ್ ಮಾತ್ರ ಕೊಡ್ತಾ ಇದ್ದಂತೆ, ಈಕ್ವಿಟಿ ಶೇರ್ಸ್ ಎಷ್ಟು ಶೇರ್ಸ್ ಕೊಡ್ತಾ ಇದ್ದಾರೆ ನೋಡಿ, 4,97,000 12,000 ರೂಪಾಯಿ ಒಂದ್ ಶೇರ್ ಪ್ರಕಾರ ಕೊಡ್ತಾ ಇದ್ದಾನೆ, 6,05,000 12,000 ರೂಪಾಯಿ ಪ್ರಕಾರ ಸಿ ಕಂಪನಿ ಕೊಡ್ತಾ ಇದೆ. ಇದು 39,800 ಸರ್, ಇದು 39,800 ಶೇರ್ಸ್. ಇದೆಷ್ಟು ಶೇರ್ಸ್ ಕೊಡ್ತಾ ಇದಾರೆ, ಅದು 4,840. ಇದೇ ಇಷ್ಟೊಂದು ಬರ್ತಾ ಇದೆ ಅಂದ್ರೆ ಇದನ್ನ ಜಾಸ್ತಿ ಬರ್ಬೇಕು. ಕಾಣಿಸಲ್ಲ ಇಲ್ಲ ಸರ್, ನೋಡಿ ಇನ್ನೊಂದ್ಸರಿ ಪರವಾಗಿಲ್ಲ, ಐದು ಗಂಟೆ ಹೋಗಿದ್ದಾವ. ಹಾ, ಇದು ಕರೆಕ್ಟ್ ಆಗಿರುತ್ತೆ ಬಿಡು, ಜಾಸ್ತಿನೇ ಇರ್ಬೇಕು ಯಾವಾಗ್ಲೂ. ಅಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಈಗ ನಾವೇನ್ ಮಾಡ ಅಂದ್ರೆ, ಲೆಡ್ಜರ್ಸ್ ಇನ್ ಎ ಲಿಮಿಟೆಡ್ ಯಾವ ಅಕೌಂಟ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟ್ ಮಾಡಬೇಕು. ಇದನ್ನ ಮಾಡೋದು ಬಹಳ ಬಹಳ ಸುಲಭ. ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಟು ಆಲ್ ಅಸೆಟ್ಸ್, ಯಾಕೆಂದ್ರೆ ಎಲ್ಲ ಅಸೆಟ್ಸ್ ತಗೊಂಡೋಗ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲ ಅಸೆಟ್ಸ್ 7,20,000 ಇದೆ. ಹಾಗೆ ಡಿಬೆಂಚರ್ಸ್ ಎಷ್ಟಿದಾರಪ್ಪ ಅಂದ್ರೆ 2,00,000, ಕ್ರೆಡಿಟ್ ಕಾರ್ಡ್ಸ್ 1,20,000. ಕರೆಕ್ಟ್ ಏನಪ್ಪ, ಇದಕ್ಕೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಪಿಸಿಬಿಯು ಎಷ್ಟು ಕೊಡ್ತಾ ಇದ್ರೆ, ಎ ಕಂಪ್ನಿಗೆ 4,97,500 ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ, ಇನ್ನೇನು ಇಲ್ಲ. ನೋಡಿ, ಇದು 7-8 lakh ಚೇಂಜ್ ಆಯ್ತು, ಕರೆಕ್ಟಾ, 8,17,000, 8,17,000 ಅಲ್ಲಿಗೆ ಡಿಫರೆನ್ಸ್ 97,000 ಪ್ರಾಫಿಟ್ ಯಾರಿಗೆ ಹೋಗುತ್ತೆ, ಪ್ರಾಫಿಟ್ ಬರ್ತಾ ಇದೆ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತೇನಪ್ಪ. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಫ್ ಎ ಲಿಮಿಟೆಡ್. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ, ಎ ಕಂಪನಿ 3,00,000 ಇದೆ. ರಿಸರ್ವ್ಸ್ ಏನಾದ್ರೂ ಇದೆಯಾ, ಸರ್ಪ್ಲಸ್? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 1,00,000 ಇದೆ. 1,00,000 ಇದೆ, ಕರೆಕ್ಟಾ? ಅದು ಬಿಟ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಿದೆ, ಎಷ್ಟು ಬಂದಿದೆಯಪ್ಪ, 97,000 ಬಂದಿದೆ. ಕರೆಕ್ಟಾ? ಅಲ್ಲಿಗೆ 4,97,000 ಕೊಡಬೇಕು, ಕರೆಕ್ಟಾ? ಪಿಸಿ ಎಷ್ಟು, 4,97,500 ಅಲ್ವಾ, ಸಾರಿ, ಕರೆಕ್ಟಾ? ಕರೆಕ್ಟ್, 7,500. ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಸಿ ಲಿಮಿಟೆಡ್ 4,97,500 ಕೊಡ್ತಾ ಇದ್ರೆ ಅಕೌಂಟ್ ಶಟ್ ಆಯ್ತು. ಕರೆಕ್ಟಾ? ಕರೆಕ್ಟಾ? ಮುಗೀತು, ಎ ಲಿಮಿಟೆಡ್ ಮುಗೀತು. ಸಿಮಿಲರ್ ಇದೇ ತರ ಲೆಡ್ಜರ್ಸ್ ಬಿ ಕಂಪನಿ, ಓಕೆನಾ? ನೋಡಿ, ಲೆಡ್ಜರ್ಸ್ ಇನ್ ಬಿ ಲಿಮಿಟೆಡ್ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ನೋಡಿ, ಎಲ್ಲ ಅಸೆಟ್ಸ್ ಎಷ್ಟಿದೆ ನೋಡಿ,
ಟು ಆಲ್ ಅಸೆಟ್ಸ್ 8,20,000 8,20,000 ಡಿಬೆಂಚರ್ಸ್ 1,00,000 ಹಾಗೆ ಇದೆ ಕರೆಕ್ಟಾ 2,00,000 2,00,000 ಕ್ರೆಡಿಟ್ ಆರ್ಸ್ ಹಾಗೆ ಇದೆ 1,20,000 ಬಿಸ್ನೆಸ್ ಪರ್ಚೇಸ್ ಎಷ್ಟು ಜಪ 6,05,000 ರಿಯಲೈಸೇಷನ್ ಅಕೌಂಟ್ ಅಂತ ಸಾರಿ ಇದು ರಿಯಲೈಸೇಷನ್ ಅಲ್ವಾ ಅಲ್ಲಿಗೆ ಒಟ್ಟು ಯಾವ ಕಡೆ ಜಾಸ್ತಿ ಬರುತ್ತೆ ಅಂದ್ರೆ ಈ ಕಡೆನೆ ಬರುತ್ತೆ 9,25,000 1,05,000 ಪ್ರಾಫಿಟ್ ಬರ್ತಾ ಇದೆ ಇದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಈಗ ಲಾಸ್ಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಫ್ ಬಿ ಕಂಪನಿ ಮಾಡಬೇಕು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 3,00,000 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟಿದೆ 2,00,000 ರಿಯಲೈಸೇಷನ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ 1,05,000 ಒಟ್ಟು ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 6,05,000 ಪಿಸಿ ಅಷ್ಟೇ ಇದೇನಪ್ಪ ಸೊ ಹಾಗಾದ್ರೆ ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ 6,05,000 ಮುಗಿತೇನಪ್ಪ ಇಷ್ಟೇ ಸರ್ ಮಾಡಬೇಕಾಗಿರೋದು ಇನ್ನೇನು ಇಲ್ಲ ಅರ್ಥ ಆಯ್ತಾ ನೋಡಿ ಅಬ್ಸಾರ್ಪ್ಷನ್ ಅಲ್ಲಾದ್ರೆ ಒಂದು ಪಿ ಸಿ ಒಂದು ರಿಯಲೈಸೇಷನ್ ಒಂದು ಈಕ್ವಿಟಿ ಶೇರ್ ಇಲ್ಲೇನ್ ಮಾಡಿದ್ದಾನೆ ಎರಡು ಕಂಪನಿಗಳು ಇನ್ನೊಂದು ಪ್ರಾಬ್ಲಮ್ ನಲ್ಲಿ ಏನ್ ಮಾಡ್ತೀನಿ ಗೊತ್ತಾ ನೀವು ಲೆಡ್ಜರ್ ಅಕೌಂಟ್ ಎ ಕಂಪನಿ ಮಾಡಿ ಹಾಗೆ ಬ್ಯಾಲೆನ್ಸ್ ಶೀಟ್ ಸಿ ಕಂಪನಿ ಮಾಡಿ ಅಂತ ಹೇಳ್ತಾನೆ ಆ ತರ ಕೇಳೋ ಚಾನ್ಸಸ್ ಇರುತ್ತೆ ಈಗ ಕ್ವಿಕ್ ಆಗಿ ಒಂದು ಬ್ಯಾಲೆನ್ಸ್ ಶೀಟ್ ಮಾಡೋಣ ಸಿ ಕಂಪನಿ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ಹೆಂಗೆ ಇದಕ್ಕೇನು ಪ್ರಾಬ್ಲಮ್ ಗೀಬ್ಲಮ್ ಏನು ಬೇಕಾಗಿಲ್ಲ ಅರ್ಥ ಆಗ್ತಿದೆ ಪ್ರಾಬ್ಲಮ್ ಏನು ಬೇಕಾಗಿಲ್ಲ ಆಲ್ರೆಡಿ ಮಾಡಿರೋದೇ ಇದೆ ಈಗ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಲಿಮಿಟೆಡ್ ಇಲ್ಲಿ ಅಮಾಲ್ಗಮೇಟೆಡ್ ಅಂತ ಬರೆಯೋಣ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಲಿಮಿಟೆಡ್ ಸೊ ಸಾರಿ ಒನ್ ಪ್ಲೇಟ್ ನೋಡಿ ಹಿಂಗೆ ತಾನೆ ಮಾಡಬೇಕಾಗಿರೋದು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಫಸ್ಟ್ ಶೇರ್ ಕ್ಯಾಪಿಟಲ್ ನೋಡಿ ಶೇರ್ ಕ್ಯಾಪಿಟಲ್ ಎ ಕಂಪನಿದು ಬಿ ಕಂಪನಿದು ಸೇರಿಸಿ ಒಟ್ಟು 3,900 ಪ್ಲಸ್ 48,400 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳು ನಾನೇ ಹೇಳ 39,200 ಹೌದಾ ಒಂದ್ ಶೇರ್ ಬೆಲೆ 10 ರೂಪಾಯಿ ಅಲ್ಲಿಗೆ 8,82,000 ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದರಲ್ಲಿ ಪ್ರೀಮಿಯಂ ಇದೆ ಶೇರ್ ಪ್ರೀಮಿಯಂ 88,200 ಇಂಟು 12,500 10 ರೂಪಾಯಿ ಹೋಯ್ತು ಇನ್ನು 2,500 ಲೆಕ್ಕ ಹಾಕಿ 88,200 ಇಂಟು 2,500 2,25,500 ನೋಡಿ ಇವೆರಡು ಟೋಟಲ್ ಮಾಡಿದ್ರೆ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಬರ್ಬೇಕು ಆಯ್ತಾ ಈಗ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಎ ಕಂಪನಿದು 2,00,000 ಇದೆ ಕರೆಕ್ಟಾ ಬಿ ಕಂಪನಿದು ಎಷ್ಟಿದೆ 2,00,000 ಇದೆ ಒಟ್ಟು ಎಷ್ಟಾಯ್ತು 4,00,000 ಆಯ್ತು ಕರೆಕ್ಟ್ ಇದ್ವಾ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ನಲ್ಲಿ ಕ್ರೆಡಿಟ್ ಆರ್ಸ್ 1,20,000 ಎ ಕಂಪನಿದು 1,20,000 ಬಿ ಕಂಪನಿದು 2,40,000 ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ಕೊಳ್ಳಿ ಈಗ ಅಸೆಟ್ ಸೈಡ್ ಬರೋಣ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇವೆರಡು ಆಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ 6,25,000 ಟೋಟಲ್ ಒಂದ್ ಕಡೆ ಹಾಕೋ ನಾನು ಡಿಸೈಡ್ ಮಾಡ್ಬೇಕನ್ನ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಿಷಿನರಿ ನೋಡಿ ಪ್ಲಾಂಟ್ ಅಂಡ್ ಮಿಷಿನರಿ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು 6,97,500 ಅಷ್ಟೇ ಎರಡನೇದು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಇವೆರಡು ಟೋಟಲ್ ಮಾಡಿದ್ರೆ 2,55,000 ಡೆಟಾರ್ಸ್ ಇವೆರಡು ಟೋಟಲ್ ಮಾಡಿದ್ರೆ 1,35,000 ಏನಾ 6,87,500 ಇದಾ
ಇಲ್ಲ. ಆಮೇಲೆ ಕ್ಯಾಶ್ ಒಟ್ಟು 40-20 ಎಷ್ಟಿದೆಯಪ್ಪ? 40,000 ಇದೆ. ಇಲ್ಲೇನು ಕ್ಯಾಶ್ ಅಲ್ಲೇನು ಕೊಟ್ಟಿಲ್ಲ ಅಲ್ವಾ? ಸರಿ, 40,000 ಔಟರ್ ಕಾಲಮ್ ಬರುತ್ತೆ. ಹಾಗೆ ಗುಡ್ ವಿಲ್ ಅಂತ ಬಂದಿದೆ, ಕರೆಕ್ಟಾ? ನೋಡಿ, ಗುಡ್ ವಿಲ್ ಹೆಂಗ್ ಬಂತು ಅಂತ ಹೇಳ್ತೀನಿ. ಇಲ್ಲಿ ಇವ್ನ್ಗೆ ಎಷ್ಟ್ ಜಾಸ್ತಿ ಕೊಟ್ಟಿದೀವಪ್ಪ? 97. ಇವ್ನ್ಗೆ ಎಷ್ಟ್ ಜಾಸ್ತಿ ಕೊಟ್ಟಿದೀವಪ್ಪ? 2,000. ಇವೆರಡು ಟೋಟಲ್ ಮಾಡಿ ಎಷ್ಟ್ ಬರುತ್ತೆ ಹೇಳಿ? 2,02,500. 1,05,000 ಪ್ಲಸ್ 97,000. 2,25,000. ನೋಡು, 5, 12, 1, 10 2,500 ಅನ್ಸುತ್ತೆ. ಮಾ ಲೇ, ನಾನು ಹೇಳಿದ್ ಮಾಡೋ ಅಂದ್ರೆ ಏನೋ ಹುಡುಕ್ತಾ ಇದೆಯಲ್ಲ. 2,25,000. ಏಯ್, 1,05,000 ಪ್ಲಸ್ 97,000 ಎಷ್ಟಪ್ಪ? 2,25,000. ನಾನು ಏನ್ ಮಾಡ್ತೀನಿ, ಕರೆಕ್ಟಾ? ಇದ್ ಹೆಂಗ್ ಬಂತು ಅಂತ ಹೇಳ್ತೀನಿ ನಾನು, ಆಯ್ತಾ? ಈಗ ಸದ್ಯಕ್ಕೆ ನಾನು ಇದನ್ನ ಎದ್ಬಿಡ್ತೀನಿ. ಇದ್ರ ಟೋಟಲ್ ಎಷ್ಟು ಹೇಳಿಲ್ಲ, ಅದ್ರ ಟೋಟಲ್ ಎತ್ತವ್ ಆಗ್ಲೇ ಕಸದ ಪುಸ್ತಕ ಬಿಸಾಕ್ತ. 2,10,14,10,17,17,42,500 ಕರೆಕ್ಟ್ ಏನಪ್ಪ? ಅದರಲ್ಲಿ ಇಷ್ಟು ಮೈನಸ್ ಮಾಡಿ, ಗುಡ್ ವಿಲ್ ಗೊತ್ತಿಲ್ಲ ನಮಗೆ, ಬಟ್ ನನ್ನ ಪ್ರಕಾರ 2,02,500 ಬರಬೇಕು. ಬರುತ್ತಾ ಇಲ್ವಾ ನೋಡಿ, ಮಾಡಿ ಬೇಕನೆ ಪಟ ಪಟ ಅಂತ ಮಕ ನೋಡ್ತಾನೆ ಇರ್ತೀರಾ? ಎರಡು ಲಕ್ಷದ 87,000. 6,87,500. ನೀನೆ ತಾನೆ ಹೇಳಿದ್ದಲ್ಲ ನಂಬರ್ಸ್ ಚೆನ್ನಾಗಿ ನನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನೀವು ಗಜನಿ ತರ ಅರ್ಧರ್ಧ 10 ನಿಮಿಷಕ್ಕೆ ಒಂದೊಂದು ಮರ್ತೋಗ್ಬಿಟ್ರೆ ನಾನು ಕಾಪ್ಸಕ್ಕಾಗಲ್ಲ. ಎರಡು ಟ್ಯಾಲಿ ಆಗುತ್ತಾ? ಜೀರೋ. ಹೌದಾ? ಪಕ್ಕನಾ? ಹಂಗಾದ್ರೆ ಗುಡ್ ವಿಲ್ ಏನು ಇಲ್ಲ. 17,02,500. 12, 12, 12, 24, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14, 8, 14,
ಅಷ್ಟೇ ಕ್ವಶನ್. ಸರ್ ಎರಡು ಮೈನಸ್ ಮಾಡಿದಾಗ ಯಾವ್ದು ಮಿಕ್ಕಿರ ಅಮೌಂಟೇ ಗೊತ್ತಿಲ್ಲ.